ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 118ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಮಹಾಬ್ರಾಹ್ಮಣ, ಭಾಗ 18. ಕಳೆದ ಬಾರಿ ಹರಿಶ್ಚಂದ್ರ ಯಾಗ ಮಾಡಿ ಅವನ ಉದರ ಶೂಲೆಗೆ ಶುನಶೇಪನನ್ನು ನರಬಲಿಯಾಗಿ ಇಟ್ಟು ಅವನನ್ನು ರಕ್ಷಿಸಿ ಅವನನ್ನು ಮಗ ಎಂದು ವಿಶ್ವಾಮಿತ್ರರು ಒಪ್ಪಿಕೊಂಡಿರ್ತಾರೆ, ದೇವರಾತ ಅಂತ ಹೆಸರಿಟ್ಟಿರ್ತಾರೆ. ಅಲ್ಲಿಂದ ಮುಂದಿನ ಭಾಗವನ್ನು ವಾಚನ ಮಾಡ್ತೇನೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. 60ನೆಯ ತರಂಗ. ಭಗವಾನರ ತೊಡೆಯ ಮೇಲೆ ಶುನಶೇಪನು ಬಂದು ಕುಳಿತುದು. ಅವರು ಅವನನ್ನು ದೇವರಾತ ಎಂದು ಸಂಬೋಧಿಸಿದದ್ದು ಮಿಕ್ಕವರಿಗೆಲ್ಲ ಹಿತವಾದರೂ ಆಂಧ್ರಾದಿ ಪಂಚಕರಿಗೆ ಸರಿ ಹೋಗಲಿಲ್ಲ. 100 ಹಸುಗಳಿಗೆ ವಿಕ್ರೀತನಾಗಿದ್ದವನೊಬ್ಬನು ಸುಲಭವಾಗಿ ಬ್ರಹ್ಮರ್ಷಿಗಳ ತೊಡೆಯ ಮೇಲೆ ಕುಳಿತುಕೊಳ್ಳುವುದು ಉತ್ಸನ್ನ ಮರ್ಯಾದೆಯಾಯಿತು ಎಂದು ಅವರ ಸಿದ್ಧಾಂತ. ಅಡ್ಡಿ ಆತಂಕಗಳಿಲ್ಲದೆ ಇದ್ದಿದ್ದರೆ ತಿಳಿಸದೆ ಏನೂ ಮಾಡಬಾರದು ಎಂದು ಸುಮ್ಮನಿದ್ದರು. ಭೂಮಿಯಲ್ಲಿ ಬಿದ್ದ ಬೀಜವಾದರೂ ಮೊಳೆಯದೆ ಹೋದೀತು, ಕುಸಿದೀತು, ವಿಫಲವಾದೀತು. ಆದರೆ ಮನಸ್ಸಿನಲ್ಲಿ ಹುಟ್ಟಿದ ಭಾವವು ಮಾತ್ರ ಫಲಿಸದೆ ಹೋಗುವುದು ಉಂಟೆ. ಆಂಧ್ರಾದಿಗಳಿಗೆ ಯಜ್ಞ ಮಂಟಪದಲ್ಲಿ ಹುಟ್ಟಿದ ಈ ವಿರೋಧ ಭಾವವು ಗೊಬ್ಬರದ ಗುಂಡಿಯಲ್ಲಿ ಬಿದ್ದ ಕುಂಬಳ ಬೀಜದಂತೆ ಚೆನ್ನಾಗಿ ಹಬ್ಬುತ್ತಾ ಹೋಯಿತು. ಧರ್ಮಾರಣ್ಯಕ್ಕೆ ಬರುವ ವೇಳೆಗೆ ಅವರ ಭಾವವು ದೇವರಾತನ ವಿಷಯವಾಗಿ ಸಂಪೂರ್ಣವಾಗಿ ಧರ್ಮ ವಿರುದ್ಧವಾಗಿ ಹೋಗಿತ್ತು. ಮಧುಚಂದಾದಿಗಳ ದೇವರಾತನ ವಿಷಯವಾದ ವರ್ತನೆಯು ಆಂಧ್ರಾದಿಗಳ ಹುಚ್ಚಿಗೆ ಧೂಪ ಹಾಕಿದಂತಾಯಿತು. ಅವರು ಆತನು ಭಗವಾನರ ವಿಶೇಷ ಕೃಪೆಗೆ ಪಾತ್ರನಾದವನು ಎಂದು ತಿಳಿದು ಆತನಲ್ಲಿ ವಿಶೇಷವಾದ ವಿಶ್ವಾಸವನ್ನು ವಹಿಸಿದರು. ಆತನು ವಯೋಜ್ಯೇಷ್ಠನಲ್ಲದಿದ್ದರೂ ವಿದ್ಯಾಜ್ಯೇಷ್ಠನೆಂದು ಆತನಲ್ಲಿ ಅವರಿಗೆಲ್ಲ ಬಹಳ ಗೌರವ. ಅದು ಆಂಧ್ರಾದಿಗಳ ದೃಷ್ಟಿಯಲ್ಲಿ ಮತ್ತೆ ಸಂಪ್ರದಾಯ ಭಂಗ. ದೊಡ್ಡವರು ದೊಡ್ಡವರೇ, ಇವತ್ತು ನೆಟ್ಟಗಿಡ ಶತಮಾನದ ಮರವನ್ನು ಮೀರುವುದು ಉಂಟೇನು? ನಾವು ಏನಾದರೂ ಸಹಿಸೇವು, ಆದರೆ ಕ್ರಮಭಂಗವನ್ನು ಸಹಿಸೇವು ಎಂದು ಸ್ಪಷ್ಟವಾಗಿ ಹೇಳುವರು. ಇದನ್ನು ಭಗವತಿ ಕೌಶಿಕಿಯೇ ಭಗವಾನರಿಗೆ ತಿಳಿಸಿದರು. ಅವರು, ಇದು ನನಗೆ ದಾರಿಯಲ್ಲಿಯೇ ತಿಳಿಯಿತು, ಆದರೂ ತಾನಾಗಿ ತಿಳಿಯಲಿ, ನೀನು ಬಂದು ಹೇಳಲಿ ಎಂದು ಕಾದಿದ್ದೆ. ಸರಿ, ವಿಷವೃಕ್ಷದ ಫಲವನ್ನು ಸಂಗ್ರಹಿಸುವ ಕಾಲ ಬಂದಿದೆ. ನೀನು ಇಂದ್ರ ಹೋಮವನ್ನು ಮಾಡಿ ದೇವತಾತ್ವವನ್ನು ಸ್ವೀಕರಿಸು ಎಂದರು. ಆಕೆಗೆ ಅರ್ಥವಾಗದೆ, ಹಾಗೆಂದರೆ ಎಂದರು. ಹಾಗೆಂದರೆ ಅವರಿಗೆ ತಾವು ಮಾಡುತ್ತಿರುವ ಅಧರ್ಮದ ವಿಷಯ ಫಲವನ್ನು ಸಂಗ್ರಹಿಸುವ ಕಾಲ ಬಂದಿದೆ. ನಮಗೆ ಪುತ್ರಶೋಕವನ್ನು ಅನುಭವಿಸುವ ಕಾಲ ಬಂದಿದೆ. ನೀನು ಅಕಾರಣವಾಗಿ ಪುತ್ರಶೋಕವನ್ನು ಅನುಭವಿಸಲೇಕೆ? ಅದರಿಂದ ಅದು ಇತ್ಯರ್ಥವಾಗುವುದರ ಒಳಗಾಗಿ ನೀನು ದೇವತಾತ್ವವನ್ನು ವಹಿಸಿಕೊಂಡು ದುಃಖ ದೂರಳಾಗು. ನಾನು ತಮ್ಮ ಸಹಧರ್ಮಚಾರಿಣಿಯಾಗಿದ್ದೇನೆ. ತಾವು ಅನುಭವಿಸುವುದನ್ನು ನಾನು ಅನುಭವಿಸಲೇಬೇಕು ತಾನೇ? ಹೌದು, ನೀನು ಸಹಧರ್ಮಚಾರಿಣಿ ಎಂದರೆ ಧರ್ಮದಲ್ಲಿ ಸಹಚಾರಿಣಿ. ನಾನು ಹಿಂದೆ ವಿಶ್ವಾಮಿತ್ರನೆಂದು ಹೆಸರಿಟ್ಟುಕೊಂಡದ್ದು ಭಗವಾನ್ ವಸಿಷ್ಠರ ಪುತ್ರ ವಿನಾಶಕ್ಕೆ ಕಾರಣನಾದೆ. ಅದರ ಫಲವಾಗಿ ಜನ್ಮಾಂತರದಲ್ಲಿ ಅನುಭವಿಸಬೇಕಾಗಿದ್ದ ಪಾಪ ಫಲ ಈಗಲೇ ಪಕ್ವವಾಗಿ ಕರಗತವಾಗಿದೆ. ಈ ಪಾಪ ಫಲವನ್ನು ನೀನು ಅನುಭವಿಸಬೇಕಾಗಿಲ್ಲ. ಜೊತೆಗೆ ನೀನು ಇದುವರೆಗೆ ನನ್ನಲ್ಲಿ ತೋರಿಸಿರುವ ಅನ್ಯಾದೃಶ್ಯ ಧರ್ಮಾಚರಣದಿಂದ ನಾನು ಪ್ರಸನ್ನನಾಗಿದ್ದೇನೆ. ನೀನು ಬೇಕಾದ ವರವನ್ನು ಕೇಳು. ನೀನು ದೇವತೆ, ಆವಿರ್ಭಾಗಗಳಿಂದ ಆರಾಧಿಸಿ ಒಲಿಸಿಕೊಳ್ಳಬೇಕಾದವಳು. ನೀನು ಮಾನವರಿಗೆ ವರವನ್ನು ಕೊಡುವವಳು. ಇಂತಹ ನೀನು ಒಲಿದು ದೊಡ್ಡ ಮನಸ್ಸು ಮಾಡಿ ಸ್ವರ್ಗವೇ ಇಲ್ಲಿಗೆ ಬಂದಂತೆ ನನಗೆ ಪ್ರಿಯಳೂ ಹಿತಳೂ ಆಗಿದ್ದೆ. ನೀನು ಏನು ಬೇಕೆಂದರೆ ಅದನ್ನು ಮಾಡಲು ಸಿದ್ಧನಾಗಿದ್ದೇನೆ. ಸ್ತ್ರೀ ಬುದ್ಧಿಯನ್ನು ಆಶ್ರಯಿಸಿ ಹಠ ಹಿಡಿದು ದುಃಖ ಭಾಗಿನಿ ಆಗಬೇಡ. ಈ ದುಃಖವು ಅರುಂಧತಿಯ ದುಃಖವನ್ನು ತಿನ್ನುವುದರಲ್ಲಿತ್ತು. ವಸಿಷ್ಠರಂತವರಿಗೆ ದುಸ್ಸಹವಾಗಿತ್ತು. ಆ ವಸಿಷ್ಠ ಶೋಕದಲ್ಲಿ ಅರ್ಧವನ್ನು ನಾನು ತೆಗೆದುಕೊಂಡಿರುವೆನು. ಅದಕ್ಕಾಗಿ ಈ ದೇಹವನ್ನು ಕೊಟ್ಟರೂ ನನಗೆ ದುಃಖವಿಲ್ಲ. ಆದರೆ ಇಂಥ ದುಸ್ಸಹ ದುರ್ಧಾಂತ ದುಃಖವನ್ನು ಅಬಲೆ ಕೋಮಲೆ ಧರ್ಮಶೀಲೆ ನೀನೇಕೆ ವಹಿಸಬೇಕು? ಆದ್ದರಿಂದ ನಿನಗೆ ಹೇಳುತ್ತಿರುವೆನು ಕೇಳು. ದೇವ ಕ್ಷಮಿಸಿ, ನಾನು ಪ್ರತಿ ಆಡುತ್ತಿಲ್ಲ. ನಾನು ಈಗ ತಾವು ಹೇಳಿದಂತೆ ಮಾಡಿದರೆ ಲೋಕದಲ್ಲಿ ಎಷ್ಟಾಗಲಿ ಸುಳೆ. ಆ ಸುಳೆಯ ಬುದ್ಧಿ ಹೋದೀತೆ. ಕೆಟ್ಟ ಕಾಲ ಬಂತೆಂದು ತಿಳಿದು ಕೈಬಿಟ್ಟಳು ಎಂದು ನನಗೆ ಅಪಖ್ಯಾತಿಯು ಬರುವುದು. ಅದರಿಂದ ತಮ್ಮ ಅಪ್ಪಣೆಯನ್ನು ಮೀರದೆ ಇಂದ್ರ ಹೋಮವನ್ನೇನೋ ಮಾಡುವೆನು, ಆದರೆ ದೇವತ್ವವನ್ನು ಸ್ವೀಕರಿಸುವುದಿಲ್ಲ. ಇಂದ್ರನು ದೇವರಾಜನು, ದೇವತೆಗಳೆಲ್ಲರೂ ಆತನಿಗೆ ಸೇರಿದವರು. ಆತನು ಸರ್ವಾಂತರ್ಯಾಮಿಯು. ತಾವು ಇರುವಂತೆ ಇದ್ದು ಬಿಡುವೆನು. ಆ ದುಃಖವು ಅಷ್ಟು ದುರ್ಧಮ್ಯವಾಗಿ ಬಂದರೆ ಅದಕ್ಕೆ ತಾವು ಬಲಿಯಾದರೆ ನಾನು ಬಲಿಯಾಗುವೆನು. ಅಲ್ಲಿಗೆ ನಾನು ಸೋತಂತಾಗಲಿಲ್ಲ. ಆಗ ನನ್ನನ್ನು ಮೀರಿ ಬಂದು ನನ್ನನ್ನು ಮುಕ್ಕುತ್ತಿರುವ ದುಃಖವನ್ನು ನೋಡಿ ದೇವೇಂದ್ರನು ಬೇಕಾದರೆ ನನಗೆ ದೇವತ್ವವನ್ನು ಕೊಡಲಿ. ಹಾಗಿಲ್ಲದೆ ನಾನು ಎಂದುಕೊಂಡಿರುವಂತೆ ತಪೋಧನರು ಜ್ಞಾನಧನರು ಆದ ತಮಗೆ ಈ ದುಃಖವು ತಗಲುವುದಿಲ್ಲ ಎಂಬುದೇ ನಿಜವಾದರೆ ನಾನು ದೇವತ್ವವನ್ನು ವಹಿಸಬೇಕಾಗಿಲ್ಲ. ನೀನು ದೇವತ್ವವನ್ನು ವಹಿಸಲು ಏಕೆ ಹಿಂದೆಗೆಯುತ್ತಿದ್ದೀಯೇ? ಪ್ರಭುವೇ, ದೇವತ್ವದಲ್ಲಿ ರಜೋಗುಣದ ಆವೇಶ, ಯಾವಾಗಲೂ ಭೋಗಚಿಂತೆ, ನಿಶ್ಚಲವಾಗಿ ನಿರಾತಂಕವಾಗಿ ಮನಸ್ಸು ಇರುವುದಿಲ್ಲ.
ಈಗ ನಾನು ಸಾತ್ವಿಕಳಾಗಿ ಶುದ್ಧವಾಗಿ ಸುಖವಾಗಿದ್ದೇನೆ. ತಾವು ನನಗೆ ಪ್ರಸನ್ನರಾಗಿ ವರವನ್ನು ಕೊಡುವೆನು ಎಂದು ಅಪ್ಪಣೆ ಕೊಡಿಸಿದಿರಿ. ಅದರಿಂದ ನನಗೆ ಈಗ ಅಪ್ಪಣೆ ಮಾಡಿ, ಈ ವರವನ್ನು ಈ ರೀತಿಯಾಗಿ ಕೊಟ್ಟು ಅನುಗ್ರಹ ಮಾಡಿರಿ. ಸುಖವಾಗಲಿ ದುಃಖವಾಗಲಿ ನಾನು ತಮ್ಮ ಪತ್ನಿಯಾಗಿ ಇದ್ದು ಬಿಡುವೆನು. ಸತಿ, ನಿಜವಾಗಿಯೂ ಹಾಗೇ ಆಗಲಿ. ಇಂದ್ರನು ನಿನ್ನನ್ನು ಹಿಂದಕ್ಕೆ ಕರೆಯುವವರೆಗೂ ನೀನು ನನ್ನ ಪತ್ನಿಯಾಗಿರು. ದೇವರಾಜನ ಅಪ್ಪಣೆಯನ್ನಂತೂ ನಾವಿಬ್ಬರೂ ಮೀರುವಂತಿಲ್ಲವಲ್ಲ. ಇಬ್ಬರೂ ಒಪ್ಪಿದರು. ಕೂಡಲೇ ಹಠಾತ್ತಾಗಿ ಆಕೆಗೆ ರಂಭೆಯೇ ನೆನಪಾಯಿತು. ದೇವಾ, ಇನ್ನೊಂದು ಪ್ರಾರ್ಥನೆಯುಂಟು. ನನ್ನ ಜೊತೆಯಲ್ಲಿ ರಂಭೆಯೂ ಬಂದಳು. ಅದನ್ನು ನಾನು ಮರೆತೇ ಬಿಟ್ಟಿದ್ದೆ. ಅವಳೇನಾದಳು? ದೇವಲೋಕಕ್ಕೆ ಹಿಂದಿರುಗಿ ಹೊರಟು ಹೋದಳೆ. ಪ್ರಭಾವದಿಂದ ನೋಡಬೇಕು. ಭಗವಾನರು ನಕ್ಕರು. ಅವಳು ಏನಾಗಿರುವಳು ಎನ್ನುವುದು ನನಗೆ ಗೊತ್ತು. ಆದರೆ ನೀನು ನೋಯುವೆಂದು ನಾನು ಹೇಳಲಿಲ್ಲ. ಅವಳು ನಿನ್ನಂತೆ ಸಾತ್ವಿಕಳಾಗಿ ಬಂದಿದ್ದರೆ ಚೆನ್ನಾಗಿತ್ತು. ಆದರೆ ನಿನಗೆ ಸಾಪತ್ನಿ ಯೋಗವಿಲ್ಲವಾಗಿ ಅವಳು ರಜೋಮೂರ್ತಿಯಾಗಿ ಬಂದಳು. ಕ್ಷೇತ್ರಪಾಲಕನಾದ ಭೈರವನು ಹೇಳಿದರೂ ಕೇಳದೆ ದುಡುಗಿ ಇಲ್ಲಿ ಮಹಾಶಲಿಯಾಗಿ ಬಿದ್ದಿರುವಳು. ನೀನು ದೇವಲೋಕಕ್ಕೆ ಹೋಗುವಾಗ ಆಕೆಯನ್ನು ಕರೆದುಕೊಂಡು ಹೋಗುವೆಯಂತೆ. ಅದುವರೆಗೆ ಆ ವಿಚಾರ ಯೋಚಿಸಬೇಡ. ಭಗವತಿ ಕೌಶಿಕಿಯು ಅದನ್ನು ಕೇಳಿ ವ್ಯಥೆಪಟ್ಟಳು. ದೇವೇಂದ್ರನಿಗೆ ಅವಳು ಬೇಕಾದವಳು ಎಂದು ಪ್ರತೀತಿ. ಅವಳು ಹೀಗೆ ಮಹಾಶಿಲೆಯಾಗಿದ್ದರೂ ಆತನೇಕೆ ಸುಮ್ಮನಿರುವನು? ಅಥವಾ ಪಾಪದ ಫಲವನ್ನು ಅನುಭವಿಸಿ ತೀರಿಸಲೆಂದು ಸುಮ್ಮನೆ ಇರುವನು? ಆಗಲಿ, ನಾನು ದುಃಖ ಪಡುವಾಗ ನನ್ನನ್ನು ಹೀಗೆ ಬಿಟ್ಟು ಬಿಟ್ಟರೆ? ಇಲ್ಲ, ಅಂಥ ದಿಗಿಲಿಲ್ಲ. ಅಗ್ನಿಗೂ ಹಿಮದ ಬಾಧೆಯೇ? ಹಾಗೆ ಭಗವಾನರಿಗೂ ದುಃಖ ಉಂಟೆ? ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ಇರುವವರೆಗೂ ಸತಿ. ದೇವತ್ವವನ್ನು ವಹಿಸುತ್ತಲೂ ಸೂಳೆ. ದೇವತೆಯಾಗಿ ಸೂಳೆಯಾಗಿರುವುದಕ್ಕಿಂತ ಮಾನವಿಯಾಗಿ ಸತಿಯಾಗಿರುವುದೇ ನನಗೆ ಹಿತ. ಆಕೆಯ ಯೋಚನೆಗಳಿಗೆ ಎಲ್ಲ ಉತ್ತರವಾಗಿ ನಡೆಯುವಂತೆ ನಿನ್ನ ಇಷ್ಟ ಬಂದ ಹಾಗೆ ಮಾಡು. ಆದರೆ ನಾಳೆಯೇ ಸಂಜೆಯೊಳಗಾಗಿ ಬಹುಶಃ ಎಲ್ಲವೂ ಇತ್ಯರ್ಥವಾಗಿ ಹೋಗುತ್ತದೆ ಎಂದು ನೋಡಿದು ಭಗವಾನರು ಎಲ್ಲವನ್ನು ಮುಗಿಸಿದರು. ಅಂದಿನ ರಾತ್ರಿ 61ನೇ ತರಂಗ. ಅಂದಿನ ರಾತ್ರಿ ಆಂಧ್ರನು ಮಧುಚಂದನಿಗೆ ಹೇಳಿ ಕಳುಹಿಸಿದನು. ಅಣ್ಣನು ಹೇಳಬೇಕೆಂದಿರುವ ವಿಷಯ ತಮ್ಮನಿಗೂ ಗೊತ್ತು. ಆದರೂ ದೊಡ್ಡವನು ಎಂದು ತಮ್ಮನ ಬಳಿಗೆ ಬಂದು ಕೈ ಕಟ್ಟಿಕೊಂಡು ನಿಂತಿದ್ದನು. ಅಣ್ಣನು ಬಲವಂತ ಮಾಡಿ ಕುಳ್ಳಿರಿಸಿಕೊಂಡು, ಒಂದು ವಿಚಾರದಲ್ಲಿ ಸಲಹೆ ಕೇಳಬೇಕೆಂದು ನಿನಗೆ ಹೇಳಿ ಕಳುಹಿಸಿದೆ ಎಂದು ಸಣ್ಣಗೆ ವಕ್ರವಾದರೂ ಕ್ರೂರವಿಲ್ಲದ ನುಡಿಯಲ್ಲಿ ಹೇಳಿದನು. ಅಪ್ಪಣೆ, ಈಗ ಈ ದೇವರಾತನ ವಿಷಯ ನನಗೆ ಕಷ್ಟಕ್ಕೆ ಬಂದಿದೆ. ಭಗವಾನರು ಅವನನ್ನು ಸರ್ವಜ್ಯೇಷ್ಠನಾಗಿ ಅಂಗೀಕರಿಸುವಂತೆ ಕಾಣುತ್ತದೆ. ಇದಕ್ಕೆ ನೀನೇನು ಮಾಡಬೇಕೆಂದಿರುವೆ? ಅಣ್ಣ, ಬ್ರಾಹ್ಮಣರಲ್ಲಿ ವಯೋನುಕ್ರಮವಾಗಿ ಜ್ಯೇಷ್ಠತ್ವವಿಲ್ಲ. ನಮ್ಮಲ್ಲಿ ಯಾರು ಮಂತ್ರದಷ್ಟಾರರಾಗುವುದಾಗಲಿ ಮಂತ್ರಕರ್ತರೂ ಆಗಿಲ್ಲ. ಆಗುವೆವೋ ಇಲ್ಲವೋ ಅದೂ ಗೊತ್ತಿಲ್ಲ. ಆತನು ಆಗಲೇ ಪ್ರಜಾಪತಿ, ವರುಣ, ಅಗ್ನಿ, ಇಂದ್ರ, ಅಶ್ವಿನಿ ದೇವತೆಗಳು, ಉಷಸ್ ಇವರಿಷ್ಟು ದೇವತೆಗಳನ್ನು ಪ್ರಸನ್ನ ಮಾಡಿಕೊಂಡಿರುವುದು ವಿಶ್ವವಿದಿತವಾಗಿದೆ. ಆತನಿಗೆ ನನಗೆ ಆಗಿರುವಷ್ಟು ವಯಸ್ಸು ಆಗದಿದ್ದರೂ ಮಧುಪರ್ಕಕ್ಕೆ ಅರ್ಹತೆಯು ಬರುತ್ತಿತ್ತು. ವಯಸ್ಸು ಸಾಲದೆಂದು ಸ್ನಾತಕನಾಗದಿದ್ದ ಮಾತ್ರಕ್ಕೆ ಯೋಗ್ಯತೆಯು ಕಡಿಮೆಯಾದೀತೆ. ಆದ್ದರಿಂದ ನೀನು ಈ ವಿಚಾರವನ್ನು ಹೀಗೆ ನೋಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಗುಣಪಕ್ಷಪಾತಿಗಳಾದ ಭಗವಾನರು ನಿನ್ನ ಅಭಿಪ್ರಾಯವನ್ನು ತಿಳಿದರೆ ಏನೆಂದುಕೊಂಡರು? ನಾಳೆ ನಾನೇ ಹೇಳುತ್ತೇನೆ. ನೀನು 1000 ಹೇಳು. ನಾನು ಆಗಲೇ ಇತ್ಯರ್ಥ ಮಾಡಿದ್ದೇನೆ. ಔರಸರಿಗಿಂತ ದತ್ತನಿಗೆ ಅಧಿಕಾರ ಹೆಚ್ಚು ಎಂದರೆ ಧರ್ಮ ಪುರುಷನು ಒಪ್ಪುವುದಿಲ್ಲ. ದುಡುಕಬೇಡ, ಇದು ದತ್ತ ವಿಚಾರವಲ್ಲ. ದೇವರಾತನೆಂದು ಹೆಸರಿಟ್ಟಾಗಲೇ ನಿನಗೆ ತಿಳಿಯಲಿಲ್ಲವೇ? ಧರ್ಮರಕ್ಷಕರಾದ ದೇವತೆಗಳು ಈತನನ್ನು ಭಗವಾನರಿಗೆ ಕೊಟ್ಟರು. ಮಧುಚಂದ, ಸರಿಯಾಗಿ ಅರ್ಥ ಮಾಡಿಕೊಂಡು ಮಾತನಾಡು. ದೇವತೆಗಳೆಲ್ಲ ಇತ್ಯರ್ಥ ಮಾಡಿದುದು. ಅವಿದ್ಯಾವಂತನಾದ ಯಕಶ್ಚಿತ್ ಮಗನು ಬುದ್ಧಿವಂತಿಕೆಯಿಂದ ಭಗವಾನರನ್ನು ಹಿಡಿದು ಅವರ ಆಸ್ತಿಯನ್ನು ಹೊತ್ತು ಹಾಕುವುದೆಂದು ಅವರ ತೊಡೆಯ ಮೇಲೆ ಕುಳಿತುಕೊಂಡು ಬಿಟ್ಟರೆ ಭಗವಾನರು ಅಜ್ಞಾತ ಕುಲ ಗೋತ್ರನನ್ನು ದೇವರಾತನೆಂದಲ್ಲದೆ ಇನ್ನೇನು ಹೆಸರಿಂದ ಕರೆಯಬೇಕು? ಏನಾದರೂ ಆಗಲಿ, ನಾಳೆ ದಿನ ಪೂರ್ವಾಹ್ನದಲ್ಲಿಯೇ ಭಗವಾನರನ್ನು ಕಂಡು ಅದನ್ನು ಇತ್ಯರ್ಥ ಮಾಡುತ್ತೇನೆ. ಹಾಗಾದರೆ ನೀನು ನಮ್ಮ ಜೊತೆಯಲ್ಲಿಲ್ಲ? ಅಣ್ಣ, ನನ್ನ ಮೇಲೆ ಕೋಪಿಸಬೇಡ. ನಾನು ಭಗವಾನರ ಸಿದ್ಧಾಂತದಂತೆ ನಡೆಯುವವನು. ಒಂದು ವೇಳೆ ಧರ್ಮ ನನ್ನ ಕಡೆಗಿದ್ದರೆ? ನಮ್ಮ ಧರ್ಮ, ನಾವು ಧರ್ಮವನ್ನು ಬಲ್ಲೆವು ಎನ್ನುವುದು ಸಾಹಸ ಅಣ್ಣ. ಧರ್ಮ ಅಧರ್ಮಗಳು ನಾನು ಧರ್ಮ ನಾನು ಅಧರ್ಮ ಎಂದು ಹಣೆಯ ಮೇಲೆ ಬರೆದುಕೊಂಡು ತಿರುಗುತ್ತಿಲ್ಲ. ರಾಗ ದ್ವೇಷಗಳಿಂದ ನಮ್ಮ ದೃಷ್ಟಿಯು ದುಷ್ಟವಾಗಿರುವಾಗಲಂತೂ ಧರ್ಮ ಧರ್ಮ ಸ್ವರೂಪವು ತಿಳಿಯುವುದೆಂದುಕೊಂಡಿರುವೆಯಾ? ನಾನು ಚಿಕ್ಕವನು, ನಿನ್ನೆದುರಿಗೆ ಇದುವರೆಗೆ ಹೀಗೆ ಬಾಯಿಬಿಟ್ಟು ಮಾತನಾಡಿದವನಲ್ಲ. ನೀನು ಏನೇ ಮಾಡು, ದುಡುಕದೆ ಸಾವಧಾನವಾಗಿ ಸಮಾಧಾನವಾಗಿ ಯೋಚಿಸಿ ನೋಡು. ಇದುವರೆಗೆ ನೀನು ಆಡಿದ ಮಾತುಗಳು ಭಗವತಿಯವರಿಗೆ ಎಷ್ಟು ಅಪ್ರಿಯವಾಗಿದೆ ಎಂದು ನಿನಗೂ ಗೊತ್ತಿದೆ. ಮಧುಚಂದ, ನಾನು ಸಾವಧಾನವಾಗಿ ಸಮಾಧಾನವಾಗಿ ಮೀಮಾಂಸೆ ನಡೆಸಿರುವೆನು ಎನ್ನುವುದಕ್ಕೆ ಕನಿಷ್ಠನಾದ ನಿನ್ನ ಮಾತನ್ನು ಶಾಂತನವಾಗಿ ಕೇಳುತ್ತಿರುವುದೇ ಸಾಕ್ಷಿ. ನನಗೆ ನಾನು ಸರಿ ಎನಿಸಿದೆ. ಅದಕ್ಕಾಗಿ ಬೇಕಿದ್ದರೆ ಪ್ರಾಣವನ್ನು ಪಣವಾಗಿಡಲು ಸಿದ್ಧವಾಗಿದ್ದೇನೆ. ನಾನು ಇದುವರೆಗೆ ಸುಮ್ಮನಿದ್ದುದು ಭಗವತಿಯವರಿಗೂ ಭಗವಾನರಿಗೂ ಸಮಾಧಾನವಾದೀತು ಎಂದು. ಆದರೆ ಇದು ನಾನು ಎದುರು ಬೀಳುವವರೆಗೂ ಸರಿ ಹೋಗುವುದಿಲ್ಲ ಎಂದು ನಂಬಿಕೆ ಬಲವಾಗುತ್ತಿದೆ, ಬಲಿಯುತ್ತಿದೆ. ಎಲ್ಲದಕ್ಕಿಂತ
ಆ ದೇವರಾತನೊಡನೆ ಭಗವಾನರು ಚರ್ಚಿಸುತ್ತಿರುವ ರಹಸ್ಯಗಳನ್ನು ಯಾವತ್ತೊಂದಾದರೂ ನನ್ನೊಡನೆ ಬೇಡ. ನಾನು ಅಯೋಗ್ಯ. ನಿನ್ನೊಡನೆ ಅಗ್ನಿ ಸಾಕ್ಷಾತ್ಕಾರ ಪಡೆದು ಆಗಲೇ ಋಷಿ ಎನಿಸಿಕೊಂಡಿರುವ ನಿನ್ನೊಡನೆ ಚರ್ಚಿಸಿದ್ದಾರೆ. ಇದರಿಂದ ಹಾನಿಯೇನು ಎನ್ನುವೇನು? ಈ ವಿದ್ಯಾ ರಹಸ್ಯಗಳೇ ನಮ್ಮ ಕುಲಧನ. ಆಶ್ರಮದಲ್ಲಿರುವ ಗೋಧನಗಳನ್ನೆಲ್ಲ ಆತನಿಗೆ ಕೊಡಲಿ, ಆಶ್ರಮದಲ್ಲಿರುವ ಸ್ವರ್ಣವನ್ನೆಲ್ಲ ಆತನಿಗೆ ಎತ್ತಿಕೊಡಲಿ, ಆದರೆ ನಮ್ಮ ವಂಶಜರಿಗೆ ಮೀಸಲಾಗಿರುವ ಈ ರಹಸ್ಯವನ್ನು ಕೊಡುವುದಂತೂ ನನಗೆ ಸಹಿಸುವುದಿಲ್ಲ. ಅಣ್ಣ ಅಣ್ಣ, ನೀನು ಇಲ್ಲಿಯೇ ದುಡುಕುತ್ತಿದ್ದೀ. ಭಗವಾನರ ವಿದ್ಯಾ ವೈಭವವೆಲ್ಲವೂ ಸ್ವಾರ್ಜಿತವಾದದ್ದು. ಅಲ್ಲದೆ ಆತ್ಮ ವೈ ಪುತ್ರ ನಾಮಾಸಿ ಎಂಬ ಶ್ರುತಿಯಂತೆ ಅವರೇ ಸ್ವಯಂ ಮೇಧಾಜನನ ಮಾಡಿರುವ ನಮಗೆ ಅವರ ವಿದ್ಯಾ ವೈಭವವೆಲ್ಲವೂ ಜನ್ಮಸಿದ್ಧವಾಗಿಯೇ ಇರುವಾಗ ಕೊಡಬೇಕಾದುದೇನು? ನಾವು ಅದನ್ನು ಅನುಷ್ಠಾನ ಮಾಡಿ ಪಡೆದುಕೊಳ್ಳಬೇಕು. ಹೊಸಬನಿಗೆ ಅವರು ಕೊಡದಿದ್ದರೆ ಬರುವುದೆಂತು? ಆದ್ದರಿಂದ ನೀನು ಅದನ್ನು ನೋಡುತ್ತಿರುವ ದೃಷ್ಟಿ ವಕ್ರ. ಮಧುಚ್ಛಂದ, ನಾವಿಬ್ಬರು ಭಿನ್ನ ಪ್ರಸ್ಥಾನದಲ್ಲಿದ್ದೇವೆ. ನಮಗೆ ಇದು ವಿಮತ ಸ್ಥಾನ, ಇಲ್ಲಿಗೆ ಬಿಡೋಣ. ಭಗವಾನರಲ್ಲೂ ವಿಮತ ಸ್ಥಾನವೊಂದೇ ಬಿಟ್ಟು ಅವರು ಬೇಕಾದುದು ಮಾಡಿಕೊಳ್ಳಲಿ ಎಂದು ಸುಮ್ಮನಿರು. ನೀನು ನನಗೆ ನಿಯಮ್ಯ, ನಿಯಾಮಕನಲ್ಲ. ಭಗವಾನರು ನಿಯಾಮಕರು, ನಿಯಮ್ಯರಲ್ಲ. ಆದ್ದರಿಂದ ಅವರು ಒಂದು ಸಿದ್ಧಾಂತವನ್ನು ಹಿಡಿದರೆ ಅದರಿಂದ ನಮಗೆ ಹಾನಿಯುಂಟು. ಆದ್ದರಿಂದ ನಾವು ಅದನ್ನು ಪ್ರತಿಭಟಿಸಲೇಬೇಕು. ನೀನಿನ್ನು ಹೋಗಿ ಬಾ. ಇಂದಿನಿಂದ ನಮ್ಮ ಗುಂಪು ಬೇರೆ, ನಿಮ್ಮ ಗುಂಪು ಬೇರೆ. ಆದರೂ ನಾವಿಬ್ಬರು ಒಂದೇ ಮರದ ಚಿಗುರುಗಳು ಅಣ್ಣ. ನೀವು ದೊಡ್ಡವರು, ನಿಮ್ಮ ಆಶ್ರಯದಲ್ಲಿ ಇರುವವರು ನಾವು. ಅಪ್ಪಣೆ ಕೊಡು, ಹೋಗಿ ಬರುತ್ತೇನೆ. ಮಧುಚ್ಛಂದ, ನಿನ್ನೊಡನೆ ಮಾತನಾಡುವುದೇ ಒಂದು ಸಂತೋಷ. ನಿನ್ನ ನಾಲಗೆಯು ಮಧುಸ್ಯನ್ನಿ, ನಾನು ನಿನ್ನಂತೆ ಇರಬೇಕು ಎನ್ನಿಸುತ್ತದೆ. ಆದರೆ ಏನು ಮಾಡಲಿ, ನನಗೇಕೋ ಹೀಗೆ ಈ ದೇವರಾತನೇ ಕಾರಣವಾಗಿ ಕೋಪ ಬಂದಿದೆ, ಪ್ರವಾಹ ಹೆಚ್ಚಿದೆ, ಕಟ್ಟೆ ಒಡೆಯುತ್ತಿದೆ ಎಂದು ಆಗಾಗ ಭೀತಿ ಆಗುತ್ತಿದೆ. ಧರ್ಮಕ್ಕಾಗಿ ಏನಾದರೂ ಆಗಲಿ ಭಗವಾನರನ್ನೇ ಕೇಳಿಬಿಡುತ್ತೇನೆ. ಒಂದು ವೇಳೆ ನೀನು ಹೇಳಿರುವಂತೆಯೇ ಆಗಿದ್ದು ನಮಗೆ ಭಗವಾನರ ಕೋಪವು ದೊರೆತರೂ ಅದರಿಂದ ನಿನಗೆ ಏನು ಕೆಡಕಾಗದಿರಲಿ. ಇದು ನನ್ನ ತಪಸ್ಸೆಲ್ಲ ನಿನಗೆ ರಕ್ಷೆಯಾಗಿರಲಿ. ನಿನ್ನ ವಿನಯವು ನಿನಗೆ ರಕ್ಷಾ ಕವಚ. ಮತ್ತೆ ಶಪಥಪೂರ್ವಕವಾಗಿ ಹೇಳುವೆನು, ದೇವತೆಗಳು ಧರ್ಮ ಪುರುಷನು ಸಾಕ್ಷಿಯಾಗಿರಲಿ. ನಾನು ಧರ್ಮವೆಂದುಕೊಂಡು ಹೂಡುತ್ತಿರುವ ಧರ್ಮ ಪುರುಷನೂ ಸಾಕ್ಷಿಯಾಗಿರಲಿ. ನಾನು ಧರ್ಮವೆಂದುಕೊಂಡು ಹೂಡುತ್ತಿರುವ ಈ ಯುದ್ಧದಲ್ಲಿ ಪಿತೃ ಕೋಪವನ್ನು ಪಡೆದು ಅದರಿಂದ ಹಾನಿಯಾಗುವುದಿದ್ದರೆ ಅದು ನಮ್ಮ 50 ಜನಕ್ಕೆ ಮಾತ್ರ ಅನ್ವಯಿಸತಕ್ಕದ್ದು. ಮಧುಚ್ಛಂದಾದಿ ಪಂಚಾಶರಿಗೆ ಅದರಿಂದ ಎಳ್ಳಷ್ಟು ಹಾನಿಯಾಗದಿರಲಿ. ತಥಾಸ್ತು, ತಥಾಸ್ತು. ಅಮ್ಮನಿಗೆ ಕಣ್ಣಲ್ಲಿ ನೀರು ಬಂತು. ಅದನ್ನು ಒರೆಸಿಕೊಂಡು ಅಣ್ಣನಿಗೆ ನಮಸ್ಕಾರ ಮಾಡುತ್ತಾ ಹೋದನು. 62ನೇ ತರಂಗ. ಭಗವಾನರು ಕೋಳಿ ಕೂಗುತ್ತಿದ್ದ ಹಾಗೆ ಎದ್ದರು. ನಿತ್ಯವೂ ಅವರು ಏಳುವ ವೇಳೆಗೆ ಭಗವತಿಯರು ಎದ್ದು ಬಾಗಿಲಲ್ಲಿ ಸಾರಿಸಿ ರಂಗವಲ್ಲಿ ಹಾಕುವರು. ಇಂದು ಅವರು ಯಾಕೋ ಎದ್ದಿಲ್ಲ. ನಿದ್ದೆಯಲ್ಲಿ ಇರುವವರನ್ನು ಎಬ್ಬಿಸುವಂತಿಲ್ಲ, ಸಾರಿಸದೆ ಹೊಸಲು ದಾಟಿ ಹೊರಗೆ ಹೋಗುವಂತಿಲ್ಲ. ಅವರಿಗೆ ಸಣ್ಣ ನಗು ಬಂತು. ಸೂಚನೆಯಾಗಿದೆ ಎಂದುಕೊಂಡು ಮಂತ್ರಸ್ನಾನ ಮಾಡಿ ಅನುಷ್ಠಾನಕ್ಕೆ ಕುಳಿತರು. ಅದೇನೋ, ಅಂದು ಸಿಂಧು ದ್ವೀಪದ ದರ್ಶನವಾಯಿತು. ಪ್ರಾಣದೇವನು ಧ್ಯಾನಕ್ಕೆ ಬೇಗ ಸಿಗಲಿಲ್ಲ. ವೈಶ್ವಾನರನನ್ನು ಆವಾಹನ ಮಾಡಿಕೊಂಡು ಪ್ರಾಣ ಪಂಚಕ ದರ್ಶನ ಮಾಡಬೇಕಾಯಿತು. ಇಷ್ಟಾಯಿತು ಎನ್ನುವ ವೇಳೆಗೆ ಭಗವತಿಯರು ಎದ್ದರು. ಏನು, ಇಷ್ಟು ಹೊತ್ತಾಯಿತಲ್ಲ ಎಂದು ಗಾಬರಿಗೊಂಡು ಅವಸರವಾಗಿ ಎದ್ದರು. ಸೀರೆಯೂ ತೊಡರಿಕೊಂಡಿತು, ಬಿದ್ದರು. ಆ ಸದ್ದಿನಿಂದ ಭಗವಾನರಿಗೆ ಎಚ್ಚರವಾಯಿತು. ಭಗವತಿಯರಿಗೆ ಏಟು ಬಿದ್ದು ಕೈ ನೋವಾಯಿತು. ಆದರೂ ಕಷ್ಟಪಟ್ಟು ಎದ್ದು ಹೋಗಿ ಬಾಗಿಲು ಗುಡಿಸಿ ಸಾರಿಸಿದರು. ಭಗವಾನರು ನಗುತ್ತಾ ನಗುತ್ತಾ ಎದ್ದು ಸ್ನಾನಕ್ಕೆ ಹೋದರು. ನದಿಯ ಬಳಿ ದೇವರಾತನೊಬ್ಬನು ಸ್ನಾನ ಮಾಡಿ ಅಗ್ನಿಕವನ್ನು ಮಾಡುತ್ತಿದ್ದಾನೆ. ಮಿಕ್ಕವರೆಲ್ಲ ಆಗ ಎದ್ದುಕೊಂಡು ಬರುತ್ತಿದ್ದಾರೆ. ಶುಕ್ರೋದಯವಾಗಿದ್ದರೂ ಪೂರ್ವ ನಿಶೆಯಲ್ಲಿ ಮೋಡಗಳು ಮುಚ್ಚಿಕೊಂಡು ನಕ್ಷತ್ರಗಳನ್ನು ಕಾಣದಂತೆ ಮಾಡಿವೆ. ಎಲ್ಲರಿಗೂ ಏನೋ ಆಲಸ್ಯ. ಭಗವಾನರು ನದಿಯಲ್ಲಿ ಇಳಿಯುತ್ತಿರುವ ಹಾಗೆ ಭಗವತಿಯರು ಬಂದರು. ಅವರಿಗೆ ಏನೋ ಗಾಬರಿ. ಸುಮಾರು ಒಂದು ಜಾವವಾಗಿರಬಹುದು. ಸೂರ್ಯೋದಯವಾಗಿ ಮೋಡಗಳಿಂದ ಸೂರ್ಯ ದರ್ಶನವೇ ಇಲ್ಲದೆ ಹೋಗಿದೆ. ಅದೇನು ಮೋಡ ಮುಚ್ಚಿದೆ ಎಂದು ಕಾವಳವು, ಅಥವಾ ಆಶ್ರಮವನ್ನೇನಾದರೂ ಕರಿಯ ಬೆಳಕು ಮುಸುಕಿದೆಯೋ ಏನು? ಅಂತೂ ಆಶ್ರಮದಲ್ಲಿ ಎಂದಿನ ಲವಲವಿಕೆ ಇಲ್ಲ. ದುರ್ಭೋಜನ ಮಾಡಿರುವ ದೌರ್ಮನಸ್ಸಿನಂತೆ ಎನ್ನೋ ದುಗುಡ. ಎಲ್ಲೆಲ್ಲೂ ದುಮು ದುಮು ಗುಟ್ಟುತ್ತಿದೆ. ಭಗವಾನರು ಬಂದು ವಿಶ್ರಾಂತಿಗೆ ಹೆದರಿ ಕುಳಿತರು. ದೇವರಾತನನ್ನು ಬರಮಾಡಿಕೊಂಡರು ಎಂದು ಇಲ್ಲದ ಅವಸರದಿಂದ. ದುಃಖವು ಬಂದಾಗ ಅದು ಇಂದ್ರಿಯ ಮನೋಬುದ್ಧಿಗಳನ್ನು ಹಿಡಿದು ನಿರ್ಬಲ ಮಾಡುವುದು. ಇಂದ್ರ ಚಂದ್ರ ಬೃಹಸ್ಪತಿಗಳನ್ನು ಧ್ಯಾನ ಮಾಡಿ ಅವರಿಂದ ಬಲವನ್ನು ಪಡೆದು ಇಂದ್ರಿಯ ಮನೋಬುದ್ಧಿಗಳಲ್ಲಿ ತುಂಬಿದರೆ ದುಃಖವು ಅಡಗುವುದು. ಇದನ್ನು ಮರೆಯದೆ ನೋಡಿಕೊಂಡಿರು ಎಂದು ಹೇಳಿ ಮುಗಿಸುತ್ತಿದ್ದಂತೆ ಆಂಧ್ರನು ಬಂದನು. ದೇವರಾತನು ತನಗೆ ಮುಂಚೆ ಬಂದಿರುವುದನ್ನು ಕಂಡವನಿಗೆ ರೇಗಿ ಹೋಯಿತು. ಆದರೂ ಅನುನಯವನ್ನು ಬಿಡಲಾರದೆ ಅವರಿಗೆ ನಮಸ್ಕಾರ ಮಾಡಿ ದೇವರಾತನನ್ನು ಲಕ್ಷಿಸಿಯದೇ ನಿಂತನು. ಭಗವಾನರು ಅದನ್ನು ಕಂಡು ಈತನು ನಮಸ್ಕಾರಕ್ಕೆ ಅರ್ಹನೇ ಎಂದರು. ಆಂಧ್ರನು ತಮ್ಮ ಅಪ್ಪಣೆಯಂದು ಈಗ ಮಾಡುತ್ತೇನೆ. ಆದರೆ ಆಂಧ್ರನು ಶುನಶೇಪನಿಗಿಂತ ಶ್ರೇಷ್ಠ ಎಂದು ನಮಸ್ಕಾರ ಮಾಡಿದನು.
ಭಗವಾನರು ತಲೆದೂಗುತ್ತಾ ವಾದವೇನು ಚೆನ್ನಾಗಿ ಆರಂಭವಾಗಿದೆ, ಧರ್ಮ ಮಂದಿರಕ್ಕೆ ಹೋಗೋಣ ಎಂದು ಎಂದು ಹೊರಟೇ ಬಿಟ್ಟರು. ನಿಮ್ಮ ತಾಯಿಯೂ ಬರಲಿ ಎಂದರು. ಆಂಧ್ರನು ತಾಯಿಯನ್ನು ಕರೆಯುವುದಕ್ಕೆ ಹೋದನು. ದೇವರಾತನನ್ನು ಕರೆದು, ನೋಡು ಎಚ್ಚರವಿರಲಿ, ಧರ್ಮ ವಿಚಾರ ಮಾಡುವಾಗ ಪ್ರಾಣದ ಮೇಲೆ ದೃಷ್ಟಿ ಇರಬೇಕು. ಅಲ್ಲಿ ಕೊಂಚ ವಿಕಾರ ಕಂಡರೂ ಮನಸ್ಸು ಉದ್ರೇಕವಾಗಿದೆ ಎಂದು ಮತ್ತೆ ಸಮಾಹಿತ ಮನಸ್ಕರಾಗಿ ಕುಳಿತುಕೊಳ್ಳಬೇಕು ಎಂದು ಹೇಳುತ್ತಾ ಧರ್ಮ ಮಂದಿರದ ಕಡೆಗೆ ಬಂದನು. ಆಂಧ್ರನು ತಾಯಿಯನ್ನು ತಮ್ಮಂದಿರನ್ನು ಕರೆದುಕೊಂಡು ಬಂದನು. ಭಗವಾನರು ಪತ್ನಿಯನ್ನು ಕರೆದು ಮಗ್ಗುಲಲ್ಲಿ ಕುಳ್ಳಿರಿಸಿಕೊಂಡರು. ನಿನ್ನ ಮಗನು ನಮ್ಮ ಮೇಲೆ ಆಪಾದನೆಯನ್ನು ತಂದಿದ್ದಾನೆ, ಧರ್ಮ ಮಂದಿರಕ್ಕೆ ಬಂದಿದ್ದೇವೆ, ಆತನೇ ಪರಿಷತ್ತನ್ನು ಕರೆಯಲಿ ಎಂದರು. ಭಗವತಿಯವರು ಈ ಮಾತನ್ನು ಕೇಳಿ ಭೂಮಿಗೆ ಇಳಿದು ಹೋದರು. ಆಂಧ್ರ, ಇದೇನು ಈ ಮಾತು, ನಿಜವೇ ಭಗವಾನರನ್ನು ನೀನು ಧರ್ಮ ಮಂದಿರಕ್ಕೆ ಕರೆತಂದೆಯಾ ಎಂದರು. ಅವನು, ನಾವೆಲ್ಲ ನಿನ್ನ ಕಾಲಿಗೆ ಬಿದ್ದು ಕೇಳಿಕೊಂಡೆವು, ನೀನು ಭಗವಾನರಿಗೆ ಹೇಳಲಿಲ್ಲ, ಅದರಿಂದ ಈ ದಿನ ನಾವೇ ಅವರಲ್ಲಿ ಅರಿಕೆ ಮಾಡಿಕೊಳ್ಳಬೇಕೆಂದು ಬಂದೆವು, ಆದರೆ ಅವರೇ ಇಲ್ಲಿಗೆ ಬರ ಹೇಳಿ ಬಂದು ಬಿಟ್ಟರು, ನಾವು ಅವರ ಅಪ್ಪಣೆ ಎಂದು ಬಂದಿದ್ದೇವೆ ಎಂದನು. ಭಗವಾನರು ಧರ್ಮ ಮಂದಿರಕ್ಕೆ ಬಂದರು ಎಂಬ ಸುದ್ದಿ ಬರುವುದೇ ತಡ ಆಶ್ರಮಕ್ಕೆ ಆಶ್ರಮವೇ ಅಲ್ಲಿಗೆ ಮುಗಿಚಿತು. ಎಲ್ಲರೂ ಬಂದು ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತರು. ಧರ್ಮಾಸನದಲ್ಲಿ ದರ್ಬೆಯ ಕೂರ್ಚಿಯೊಂದನ್ನು ಕಟ್ಟಿಟ್ಟು ಧರ್ಮ ಪುರುಷನು ನಮ್ಮ ವಾದ ವಿವಾದಗಳನ್ನು ಪರೀಕ್ಷಿಸಿ ನಿರ್ಣಯ ಕೊಡಲಿ ಎಂದು ಸಭೆಯು ಪ್ರಾರ್ಥಿಸಿತು. ಭಗವಾನರು ಎದ್ದು, ನಾವು ಆಪಾದಿತರು, ದೇವರಾತನನ್ನು ಜ್ಯೇಷ್ಠ ಪುತ್ರ ಎಂದು ಅಂಗೀಕರಿಸಿ ಔರಸರಾದ ಆಂಧ್ರಾದಿಗಳಿಗೆ ಅವರ ಜನ್ಮಸಿದ್ಧವಾದ ಅಧಿಕಾರಕ್ಕೆ ಲೋಪವನ್ನು ತಂದಿದ್ದೇವೆ ಎಂದು ನಮ್ಮ ಮೇಲಿನ ಆಪಾದನೆ. ಅಕುಲಿನನಾದ ಶುರಶೇಫನು ಕುಲೀನರಾದ ಆಂಧ್ರಾದಿಗಳ ಅಧಿಕಾರವನ್ನು ಅಪಹರಿಸುತ್ತಿದ್ದಾನೆ ಎಂದು ಆತನ ಮೇಲಿನ ಆಪಾದನೆ. ಇದು ಅಧರ್ಮವೆಂದು ಸಿದ್ಧಾಂತ. ಇದನ್ನು ನಾವು ಅಂಗೀಕರಿಸಬೇಕು ಅಥವಾ ನಿರಾಕರಿಸಬೇಕು. ಇದು ಈ ಧರ್ಮಸಭೆಯ ಮೇಲೆ ನಾವು ಶಪಥಪೂರ್ವಕವಾಗಿ ಹೇಳುತ್ತಿರುವೆವು. ಹರಿಶ್ಚಂದ್ರನ ಯಾಗದಲ್ಲಿ ದೇವತೆಗಳು ದಯಮಾಡಿ ಈ ಪುತ್ರರತ್ನವನ್ನು ನಮಗೆ ಅನುಗ್ರಹಿಸಿರುವರು. ಈತನು ವಯೋಮಾನದಿಂದ ಕಿರಿಯನಾದರೂ ಗುಣದಿಂದ, ವಿದ್ಯೆಯಿಂದ, ಪ್ರಭಾವದಿಂದ, ತಪಸ್ಸಿನಿಂದ, ಜ್ಞಾನದಿಂದ ಔರಸರ 100 ಜನಕ್ಕಿಂತ ಶ್ರೇಷ್ಠನು. ಅದರಿಂದಲೂ ದೇವತೆಗಳು ಅನುಗ್ರಹಿಸಿ ಕೊಟ್ಟವನೆಂಬ ಕಾರಣದಿಂದ ಇವನನ್ನು ಇವರಿಗೆಲ್ಲರೂ ಜ್ಯೇಷ್ಠನೆಂದು ನಾವು ದಂಪತಿಗಳು ಅಂಗೀಕರಿಸಿರುವೆವು. ಇದನ್ನು ನಮ್ಮ ಮಕ್ಕಳು ಅಂಗೀಕರಿಸತಕ್ಕದ್ದು. ಜೊತೆಗೆ ದೇವರಾತನು ದ್ವಾಮುಷ್ಯಾಯಣನಾಗಿ ಅಂಗೀರಥ ವಿಶ್ವಾಮಿತ್ರ ಗೋತ್ರ ಎರಡಕ್ಕೂ ಭೂಷಣನಾಗಿರತಕ್ಕದ್ದು. ಯಥಾಮತಿಯಾಗಿ ನಾವು ಇದನ್ನು ಧರ್ಮವೆಂದು ಅಂಗೀಕರಿಸಿ ಆಚರಿಸುತ್ತಿದ್ದೇವೆ. ಇದನ್ನು ಅನುಮೋದಿಸುವವರು ವಿರೋಧಿಸುವವರು ಮುಂದೆ ಬಂದು ತಮ್ಮ ಪಕ್ಷವನ್ನು ಸಕಾರಣವಾಗಿ ಧರ್ಮ ಪಕ್ಷಕ್ಕೆ ನಿವೇದಿಸಬಹುದು. ನಮ್ಮದು ಅವಧರ್ಮವೆಂದು ಸಪ್ರಮಾಣವಾಗಿ ಅವರು ಅಥವಾ ಸಂಯುಕ್ತಿಕವಾಗಿ ಆದರೂ ತಿಳಿಸಿಕೊಟ್ಟಲ್ಲಿ ತಿದ್ದಿಕೊಳ್ಳುವುದಕ್ಕೆ ಸಿದ್ಧರಾಗಿದ್ದೇವೆ ಎಂದು ಗಂಭೀರವಾಗಿ ನಿರ್ವಿಕಾರವಾಗಿ ಹೇಳಿ ಕೈ ಮುಗಿದು ಕುಳಿತರು. ಸಭೆಯು ಒಂದು ಗಳಿಗೆ ನೀರವವಾಗಿತ್ತು. ಮಧುಚಂದನು ಅಣ್ಣನ ಅಪ್ಪಣೆಯನ್ನು ಕಣ್ಣು ಸನ್ನೆಯಿಂದ ಪಡೆದು ಎದ್ದನು. ಅವನ ಹಿಂದೆಯೇ ಅವನ ತಮ್ಮಂದಿರು 49 ಮಂದಿಯೂ ನಿಂತರು. ಅವರಷ್ಟು ಮಂದಿಯೂ ಮುಂದೆ ಬಂದು ತಾಯಿಗೂ ತಂದೆ ತಾಯಿಗೂ ಸಭೆಗೂ ನಮಸ್ಕಾರ ಮಾಡಿ ನಿಂತು, ಧರ್ಮ ಪುರುಷನಿಗೆ ನಮಸ್ಕಾರವು, ಧರ್ಮಿಷ್ಠರಿಗೆ ನಮಸ್ಕಾರವು, ಧರ್ಮಜ್ಞರಿಗೆ ನಮಸ್ಕಾರವು. ಭಗವಾನರು ಅಪ್ಪಣೆ ಕೊಡಿಸಿರುವುದು ಸರ್ವಥಾ ಧರ್ಮಸಮ್ಮತವಾಗಿದೆ ಎಂದು ನಾವು ಒಪ್ಪಿದ್ದೇವೆ. ಇವರೇ ಗೋತ್ರ ಪ್ರವರ್ತಕರಾಗಿ ಇರುವುದರಿಂದ ಆಚರಣೆಯಿಂದ ವಂಶಕ್ರಮಾನುಗತವಾಗಿ ಬಂದ ಅಧಿಕಾರಿಗಳು ಯಾವುವು ಲೋಪವಾಗುವುದಿಲ್ಲವಾಗಿ ಔರಸರಾದ ನಾವು ಧರ್ಮ ಕರ್ಮ ಗುಣ ವಿದ್ಯಾ ತಪಸ್ಸುಗಳಿಂದ ಜ್ಯೇಷ್ಠನಾದ ಈತನನ್ನು ಸರ್ವ ಜ್ಯೇಷ್ಠನೆಂದು ಅಂಗೀಕರಿಸುತ್ತೇವೆ. ಈತನಿಗೆ ಜ್ಯೇಷ್ಠಾಂಶವು ಸಲ್ಲಲು ನಮ್ಮ ಅಭ್ಯಂತರವೇನೂ ಇಲ್ಲ ಎಂದು ನಮಸ್ಕಾರ ಮಾಡಿದನು. ತಮ್ಮಂದಿರು ನಮಸ್ಕಾರ ಮಾಡಿದರು. ಸಭೆಯು ಮಧುಚಂದನ ಮಾತಿಗೆ ಅಂಗೀಕಾರ ಬಿದ್ದಿತು. ಆಂಧ್ರನು ಅವನ ತಮ್ಮಂದಿರು ಎದ್ದು ನಿಂತರು. ಧರ್ಮಜ್ಞರಿಗೂ ಧರ್ಮಿಷ್ಠರಿಗೂ ಧರ್ಮ ಪುರುಷರಿಗೂ ನಮಸ್ಕಾರವು. ನಾನು ಈ ತಮ್ಮಂದಿರ ಪರವಾಗಿ ಹೇಳುತ್ತಿರುವೆ. ನಾವು ಹೇಳುತ್ತಿರುವುದನ್ನು ನಾವೇ ವಿಮರ್ಶೆ ಮಾಡಿ ನೋಡಿ. ಇದು ಧರ್ಮ ಸಪ್ರಮಾಣವಾಗಿದೆ, ಸಲ್ಲಕ್ಷಣವಾಗಿದೆ ಎಂದು ನಂಬಿ ಈ ಸಭೆಯ ಮುಂದೆ ನಮ್ಮ ಪಕ್ಷವನ್ನು ಮಂಡಿಸುತ್ತಿದ್ದೇವೆ. ಒಂದು ವೇಳೆ ನಾವು ಕ್ರೋಧಾದಿ ದುರ್ಬುದ್ಧಿಯನ್ನು ಆಶ್ರಯಿಸಿ ಅಧರ್ಮವೆಂದು ನಮಗೆ ಗೊತ್ತಿದ್ದು ನಾವಿದನ್ನು ಸಾಧಿಸುತ್ತಿದ್ದರೆ ಧರ್ಮ ಪುರುಷನು ನಮಗೆ ಪ್ರಾಣಾಂತ ಶಿಕ್ಷೆಯನ್ನು ವಿಧಿಸಲಿ. ಭಗವಾನರು ಮಾಡಿದ ಅಪ್ಪಣೆಯನ್ನು ನಾವು ಶಿರಸಾವಹಿಸಬೇಕೆಂದು ನಾವು ಒಪ್ಪುವರಾದರೂ ನಾವು ಒಪ್ಪಿಕೊಳ್ಳುವಂತಹ ಆಜ್ಞೆಯನ್ನು ಮಾಡಿ ನಮ್ಮನ್ನು ಅವರು ಅನುಗ್ರಹಿಸಬೇಕು. ಹಾಗಿಲ್ಲದೆ ಅವರ ಸಿದ್ಧಾಂತದಿಂದ ನಮ್ಮ ಅಧಿಕಾರಕ್ಕೆ ಬರುವ ಲೋಪವನ್ನು ಗಮನಿಸದೆ ನಮ್ಮ ಸಿದ್ಧಾಂತವನ್ನು ನಮ್ಮ ಮೇಲೆ ಹೇರುವವರಾದರೆ ಅದು ಪಿತೃಧರ್ಮದ ದುರ್ವಿನಿಯೋಗ. ಯಾರೇ ಹೇಳಿದರೂ ಈ ಶುನಶೇಪನು ಶುನಶೇಪನೇ ಹೊರತು ಅನ್ಯತಾ ಅಲ್ಲ. ಅದೇ ಕಾರಣದಿಂದಲೇ ಇವನು ಅಂಗೀರಸ ಗೋತ್ರದವನೇ ಹೊರತು ವಿಶ್ವಾಮಿತ್ರ ಗೋತ್ರದವನಾಗುವುದಿಲ್ಲ. ಗೋತ್ರವು ಪರಂಪರಾ ಪ್ರಾಪ್ತವಾಗುವ ಅಧಿಕಾರ ವಿಶೇಷ. ಭಗವಾನರೇ ಆದರೂ ಹಾಗೆ ತಾವು ಒಲಿದವರಿಗೆ ತಮ್ಮನ್ನು ಒಲಿಸಿಕೊಂಡಿರುವವರಿಗೆ ತಮ್ಮ ಗೋತ್ರವನ್ನು ಕೊಡುವುದಾದರೆ ಉತ್ತರಾಧಿಕಾರಿಗಳಾದ ನಮ್ಮನ್ನು ಕೇಳಿಕೊಡಬೇಕಾಗಿತ್ತು. ಹಾಗೆ ಕೊಟ್ಟರು ಅವನು ನಮಗೆ ತಮ್ಮನಾಗಬೇಕೇ ಹೊರತು ಅಣ್ಣನಾಗಬಾರದು. ಆದ್ದರಿಂದ ನಾವು ಈ ಶುನಶೇಪನ ಜ್ಯೇಷ್ಠತ್ವವನ್ನು ಸರ್ವಥಾ ವಿರೋಧಿಸುತ್ತೇವೆ. ಈ ನಿಮ್ಮ ಸಿದ್ಧಾಂತವನ್ನು ಪುತ್ರಧರ್ಮದೊಡನೆ ಸಮನ್ವಯ ಮಾಡುವಿರಾ? ಲೋಕದಲ್ಲಿ ಧರ್ಮವು ಸಾಮಾನ್ಯ ವಿಶೇಷ ಎಂದು ಎರಡು ವಿಧ. ಸಾಮಾನ್ಯಕ್ಕೆ ವಿಶೇಷದಿಂದ ಬಾಧ್ಯತೆ ಉಂಟು, ಬಾಧೆ ಉಂಟು. ಇದು ವಿಶೇಷ ಧರ್ಮ, ಅದರಿಂದ ಸಮನ್ವಯ ಮಾಡಬೇಕಾಗಿಲ್ಲ. ಧರ್ಮಾಸನದಿಂದ ಒಂದು ಹುಂಕಾರವು ಕೇಳಿಸಿತು. ಮಧುಚಂದನು, ಅಣ್ಣ
ಎಚ್ಚರಿಕೆ. ನೀನು ಪ್ರಾಣಪಣದಿಂದ ಧರ್ಮ ವಿಚಾರ ಮಾಡುತ್ತಿರುವೆ. ಯಾವ ರೀತಿಯಿಂದಲೂ ದುಷ್ಟವಾಗಬಾರದು ಧರ್ಮ ಎಂದು ಕೈಮುಗಿದನು. ಆಂಧ್ರನು ತಿರಸ್ಕಾರ ಗರ್ವದ ಅಹಂಕಾರದ ನಗುವನ್ನು ನಗುತ್ತಾ, ಜ್ಯೇಷ್ಠರು ಜ್ಯೇಷ್ಠ ಮಾತ್ರರು ಅಲ್ಲ, ಶ್ರೇಷ್ಠರು ಹೌದು, ಅದನ್ನು ಕನಿಷ್ಠರು ಮರೆಯಬಾರದು ಎಂದನು. ಮಧುಚಂದನು ಗಡಗಡನೆ ನಡುಗುತ್ತಾ ಭೀತಿಯಿಂದ ವಿನಯದಿಂದ ಕೇಳಿದನು, ಇದೇ ಮಾತು ಭಗವಾನರಲ್ಲಿಯೂ ಅನ್ವಯಿಸಬೇಕಲ್ಲವೇ? ಜ್ಯೇಷ್ಠರೆಂದು ಅಂಗೀಕರಿಸಿದರು ಜ್ಯೇಷ್ಠರು, ಪ್ರತಿಭಟಿಸಿದ ಮೇಲೆ? ಭಗವತಿಯವರು, ಆಂಧ್ರ ಎಚ್ಚರಿಕೆ ಎಂದರು. ಮತ್ತೆ ಮಧುಚಂದನು ಕೇಳಿಕೊಂಡನು, ಅಣ್ಣ ಈ ಮಾತನ್ನು ಬಾಯಿ ಹಿಡಿಯದ್ದು, ಹಿಂದಕ್ಕೆ ತೆಗೆದುಕೋ. ಇಲ್ಲ ಆಡಿ ಆಯಿತು. ಬೇಡ ಅಣ್ಣ, ಹಿಂದಕ್ಕೆ ತೆಗೆದುಕೋ. ಇಲ್ಲ ಆಡಿ ಆಯಿತು, ಇದು ಅನ್ಯಾಯ. ನಾನು ಹೇಳುತ್ತಿದ್ದೇನೆ, ಇದು ನ್ಯಾಯ. ಧರ್ಮಾಸನದ ಬಳಿಯಿಂದ ಸಿಡಿಲಿನ ಧ್ವನಿ ಕೇಳಿದು. ನಿಶ್ಶಬ್ದವಾಗಿ ನೀರವವಾಗಿ ಕುಳಿತಿದ್ದ ಸಭೆಯು ಅನಿರೀಕ್ಷಿತವಾಗಿ ಆದ ಆ ಮಹಾಧ್ವನಿಯಿಂದ ನಡುಗಿ ಹೋಗಿ ಮೇಲಕ್ಕೆ ಹಾರಿ ಬಿದ್ದಂತಾಯಿತು. ಭಗವಾನರು ತಗ್ಗಿಸಿದ್ದ ತಲೆಯನ್ನು ಮೇಲಕ್ಕೆತ್ತಿ ನೋಡುವುದರ ಒಳಗಾಗಿ ಒಂದೇ ಜ್ವಾಲೆಯು ಅವರ 50 ಜನರನ್ನು ಸಿಹಿಯನೆ ಸಿಟ್ಟು ಸುಟ್ಟು ಬೂದಿ ಮಾಡಿ ಹೋಗಿತ್ತು. ಭಗವತಿಯರು ಅದನ್ನು ನೋಡಿ ಅಯ್ಯೋ ಎಂದು ಕುಳಿತಿದ್ದ ಹಾಗೆಯೇ ಬಿದ್ದು ಮೂರ್ಛೆ ಹೋದರು. ಭಗವಾನರಂತೂ ತಾವೇ ಆ ದಳ್ಳುರಿಗೆ ಸಿಕ್ಕಿದವರಂತೆ ನಿಶ್ಚೇತನರಾಗಿ ಉರುಳಿದರು. ಮಧುಚಂದಾದಿಗಳು ಇತಿ ಕರ್ತವ್ಯತಾ ಶೂನ್ಯರಾದರು. ಸಭೆಯವರು ಕಣ್ಣು ಮುಚ್ಚಿದರು. ಬಿಳಿಯ ಮೋಡವೊಂದು ಬಂದು ಭಗವತಿಯವರನ್ನು ಹೊತ್ತುಕೊಂಡು ಹೋದದ್ದನ್ನು ಯಾರೂ ನೋಡಲಿಲ್ಲ. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.